ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಶಾಲಾ ಬಿಸಿ ಊಟಕ್ಕೆ ಸಾರವರ್ಧಿತ ಅಕ್ಕಿ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ ರೀಸೆಂಟಾಗಿ ಕೇಂದ್ರ ಸರ್ಕಾರ ಶಾಲಾ ಬಿಸಿ ಊಟಕ್ಕೆ ಸಾರವರ್ಧಿತ ಅಕ್ಕಿಯನ್ನು ವಿತರಣೆ ಮಾಡೋಕೆ ಮುಂದಾಗಿದೆ ಸೊ ಇದರ ಮೇಲೆ ಮುಂದಿನ ಕೆ ಎ ಎಸ್ ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತೆ ಹೇಗೆಲ್ಲ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಫಸ್ಟ್ ಕ್ವೆಶನ್ ಏನಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಊಟದಲ್ಲಿ ಸಾರವರ್ಧಿತ ಅಕ್ಕಿ ಸೇರ್ಪಡಿಸಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಒಂದು ಅಪೌಷ್ಟಿಕತೆಯನ್ನು ನೀಗಿಸಲು ಸೊ ಕೇಂದ್ರ ಸರ್ಕಾರ ರೀಸೆಂಟಾಗಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಒಂದು ಅಪೌಷ್ಟಿಕತೆ ಏನಿದೆ ಅಲ್ವಾ ಆ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡೋಕೆ ಸಾರ ವರ್ಧಿತ ಅಕ್ಕಿಯನ್ನು ಸೇರ್ಪಡಿಸೋಕೆ ಕಾರಣ ಆಗಿರುತ್ತೆ ಸದ್ಯ ರಾಜ್ಯಾದ್ಯಂತ ಆಫ್ಟರ್ ಕೊರೋನಾ ಆದಮೇಲೆ ಒಂದು ಕೋವಿಡ್ ಆದಮೇಲೆ ಶಾಲೆಗಳು ಆರಂಭವಾಗಿವೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಕೂಡ ಪ್ರಾರಂಭವಾಗಿವೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಬಿಸಿಯೂಟವನ್ನು ಕೂಡ ಕೊಡ್ತಾ ಇದ್ದಾರೆ ಒಂದರಿಂದ ಎಂಟನೇ ತರಗತಿ ಮಕ್ಕಳ ಬಿಸಿಯೂಟಕ್ಕೆ ಬೇಕಾದಂತಹ ಅಕ್ಕಿಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಸೊ ಈ ಒಂದು ಅಕ್ಕಿಯನ್ನು ಏನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಲ್ವಾ ಈ ಅಕ್ಕಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ ಸೊ ಎಷ್ಟು ಪ್ರತಿ ಕ್ವಿಂಟಾಲ್ಗೆ ಹತ್ತು ಕೆ ಜಿಯಂತೆ ಹತ್ತು ಕೆ ಜಿಯಂತೆ ಒಂದು ಸಾರವರ್ಧಿತ ಅಕ್ಕಿಯನ್ನು ಸೇರ್ಪಡಿಸಿ ವಿತರಣೆ ಮಾಡ್ತಾ ಇದೆ ಒಂದು ಕ್ವಿಂಟಾಲ್ ಏನು ಅಕ್ಕಿ ಇರುತ್ತಲ್ವ ನಾರ್ಮಲ್ ರೈಸ್ ಏನಿರುತ್ತೆ ಅದಕ್ಕೆ ಟೆನ್ ಕೆ ಜಿಯಷ್ಟು ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ ಕಾರಣ ಏನು ಪೌಷ್ಟಿಕಾಂಶವನ್ನು ಹೆಚ್ಚಿಸೋಕೆ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡೋಕೆ ಮುಂದಿನ ಪ್ರಶ್ನೆ ಸಾರವರ್ಧಿತ ಅಕ್ಕಿಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಎರಡು ಸ್ಟೇಟ್ಮೆಂಟ್ ಇದೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗಿರುತ್ತೆ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಇದು ಒಂದು ಕೃತಕ ಕಾಳು ಅಂತ ಕೊಟ್ಟಿದ್ದಾರೆ ಯಾವುದು ಸಾರವರ್ಧಿತ ಅಕ್ಕಿ ಎರಡನೇ ಸ್ಟೇಟ್ಮೆಂಟ್ ಹಲವಾರು ಪೋಷಕಾಂಶ ಹಾಗೂ ವಿಟಮಿನ್ ಬೆರೆಸಿ ಈ ಕಾಳುಗಳನ್ನು ರೂಪಿಸಲಾಗಿದೆ ಅಂತ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಸಾರ ವರ್ಧಿತ ಅಕ್ಕಿ ಫಾರ್ಟಿಫೈಡ್ ರೈಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸೊ ಇದೊಂದು ಕೃತಕ ಕಾಳು ಆಗಿರುತ್ತೆ ಹಾಗೆ ಹಲವಾರು ಪೋಷಕಾಂಶಗಳು ಮತ್ತು ವಿಟಮಿನ್ಗಳನ್ನು ಬೆರೆಸಿ ಈ ಕಾಳುಗಳನ್ನು ರೂಪಿಸಲಾಗಿರುತ್ತೆ ಕಬ್ಬಿಣಾಂಶ ಆಗಿರ್ಬೋದು ಸತ್ತು ಆಗಿರ್ಬೋದು ಪೋಲಿಕ್ ಆ್ಯಸಿಡ್ ಅಥವಾ ಪೋಲಿಕ್ ಆಮ್ಲ ಆಗಿರ್ಬೋದು ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ವ್ ಆಗಿರ್ಬೋದು ಈ ಎಲ್ಲ ಅಂಶಗಳನ್ನು ಈ ಸಾರವರ್ಧಿತ ಅಕ್ಕಿಯಲ್ಲಿ ಫೋರ್ಟಿಫೈಡ್ ರೈಸ್ನಲ್ಲಿ ಮಿಕ್ಸ್ ಮಾಡಿದ್ದಾರೆ ಬೆರೆಸಿದ್ದಾರೆ ಅದಕ್ಕೆ ಒಂದು ರೈಸ್ನ ಒಂದು ರೂಪವನ್ನು ಕೊಟ್ಟಿದ್ದಾರೆ ಕೇಳ್ತಾರೆ ಎಕ್ಸಾಂಪಲು ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್ ಏನಿದೆ ಫೋರ್ಟಿಫೈಡ್ ರೈಸ್ನ ಒಂದು ಇಂಪಾರ್ಟೆನ್ಸ್ ಅಂತಂದರೆ ಕಬ್ಬಿಣಾಂಶ ಸತ್ತು ಪೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಎ ಹಾಗೂ ವಿಟಮಿನ್ ಬಿ ಟ್ವೆಲ್ವ್ ಇದರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿರುತ್ತೆ ಮುಂದಿನ ಪ್ರಶ್ನೆ ಯಾಕೆ ಈ ಸಾರವರ್ಧಿತ ಅಕ್ಕಿಯನ್ನು ಬಿಸಿ ಊಟದಲ್ಲಿ ಬೆರೆಸಲಾಗ್ತಾ ಇದೆ ಯಾಕೆ ಒಂದು ಮಕ್ಕಳಿಗೆ ಕೊಡ್ತಾ ಇರುವಂತಹ ಬಿಸಿ ಊಟದಲ್ಲಿ ಸಾರವರ್ಧಿತ ಅಕ್ಕಿಯನ್ನು ಫಾರ್ಟಿಫೈಡ್ ರೈಸ್ ಮಿಕ್ಸ್ ಮಾಡ್ತಾ ಅಂತ ಕೇಳಿದ್ರೆ ಲಕ್ಷಾಂತರ ಶಾಲಾ ಮಕ್ಕಳು ಅಟ್ ಪ್ರೆಸೆಂಟ್ ಏನು ಭಾರತದಲ್ಲಿ ಲಕ್ಷಾಂತರ ಶಾಲಾ ಮಕ್ಕಳು ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಬಡತನ ಇರೋದ್ರಿಂದ ಕೂಡ ಅಪೌಷ್ಟಿಕತೆ ಉಂಟಾಗ್ಬೋದು ಯಾಕಂತಂದರೆ ತುಂಬ ಬಡತನ ಇದ್ದಾಗ ಒಂದು ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಳುವಂತಹ ಒಂದು ಶಕ್ತಿ ಕೂಡ ಇರೋದಿಲ್ಲ ಸೊ ಅಪೌಷ್ಟಿಕತೆಯಿಂದ ಮತ್ತು ಹೀನತೆಯಿಂದ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಇಂತಹ ಮಕ್ಕಳಿಗೆ ಪೌಷ್ಟಿಕಾಂಶದ ಮಾತ್ರೆಗಳನ್ನು ಕೊಟ್ಟರು ಕೂಡ ಮುಂಚೆ ಕೊಡ್ತಾ ಇದ್ದಾರಲ್ವಾ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೊಡ್ತಾ ಇದ್ರು ಸ್ಕೂಲ್ಸ್ಗಳಲ್ಲಿ ಕೊಡ್ತಾ ಇದ್ದಾರೆ ಬಟ್ ವಿಟಮಿನ್ ಟ್ಯಾಬ್ಲೆಟ್ ಗಳನ್ನಾಗಿರಬಹುದು ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶ ಒಂದು ಮಕ್ಕಳು ನುಂಗ್ತಾ ಇಲ್ಲ ಹೀಗಾಗಿ ಮಾಮೂಲಿ ಅಕ್ಕಿಯ ಜೊತೆಗೆ ರೆಗ್ಯುಲರ್ ಆಗಿ ರೈಸನ್ನ ಯೂಸ್ ಮಾಡ್ತಾ ಇದ್ದಾರೆ ರೈಸನ್ನ ಏನ್ ಯೂಸ್ ಮಾಡ್ತಾರೆ ಬಿಸಿ ಊಟಕ್ಕೆ ಆ ರೈಸ್ ಜೊತೆಗೆ ಸಾರ ವರ್ಧಿತ ಬೆರೆಸಿದ್ರೆ ಸೊ ಮಿಕ್ಸ್ ಮಾಡಿ ಕುಕ್ ಮಾಡಿ ಮಿಕ್ಸ್ ಮಾಡಿ ಒಂದು ಫುಡ್ ಅನ್ನ ರೆಡಿ ಮಾಡಿ ಆರಾಮಾಗಿ ಸ್ವೀಕಾರ ಮಾಡ್ತಾರೆ ಅಂತ ಮುಂದಿನ ಪ್ರಶ್ನೆ ಮಧ್ಯಾಹ್ನದ ಬಿಸಿ ಊಟ ಆರಂಭಿಸಿದ ಮೊದಲ ರಾಜ್ಯ ಯಾವುದು ಅಂತ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾಕಂತಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಕೂಡ ತಿಳ್ಕೋಬೇಕಾಗುತ್ತೆ ಬಿಸಿ ಊಟದಲ್ಲಿ ಸಾರವರ್ಧಿತ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನದ ಬಿಸಿ ಊಟ ಆರಂಭ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂತ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಸೊ ಯಾವುದು ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ದೆಹಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ತಮಿಳುನಾಡು ತಮಿಳುನಾಡು ಫಸ್ಟ್ ಟೈಮ್ ಮಿಡ್ ಡೇ ಮೀಲ್ ಸ್ಕೀಮ್ ಮಧ್ಯಾಹ್ನದ ಬಿಸಿ ಊಟವನ್ನು ಸ್ಟಾರ್ಟ್ ಮಾಡಿದಂತಹ ಮೊದಲ ರಾಜ್ಯ ಮುಂದಿನ ಪ್ರಶ್ನೆ ಮಧ್ಯಾಹ್ನದ ಬಿಸಿ ಊಟವನ್ನ ಯಾರಿಗೆ ಕೊಡಲಾಗುತ್ತದೆ ಅಂತ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಿಕಾಸ್ ಎಷ್ಟೊಂದು ಜನಕ್ಕೆ ಅದರ ಒಂದು ಕಾನ್ಸೆಪ್ಟ್ ಗೊತ್ತಿರಲ್ಲ ಆಯ್ಕೆಗಳನ್ನ ನೋಡೋಣ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ಮಾತ್ರ ಸ್ಥಳೀಯ ಸಂಸ್ಥೆ ಶಾಲೆಗಳಿಗೆ ಮಾತ್ರ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಮೇಲಿನ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾರೆ ಯಾರ್ಯಾರು ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಕಲಿತಾ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರ್ತಾರೆ ಅಂತಹ ಮಕ್ಕಳಿಗೆ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ಕೂಡ ಕೊಡ್ತಾರೆ ಹಾಗೆ ಸ್ಥಳೀಯ ಸಂಸ್ಥೆ ಶಾಲೆಗಳಿಗೆ ಒಂದು ಲೋಕಲ್ ಸ್ಕೂಲ್ಸ್ ಏನಿರುತ್ತೆ ಲೋಕಲ್ ಬಾಡಿ ಸ್ಕೂಲ್ಸ್ ಏನಿರುತ್ತೆ ಅಲ್ಲೂ ಕೂಡ ಒಂದು ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ ಕೊಡ್ತಾರೆ ಸೊ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಯಾವಾಗ ಪ್ರಾರಂಭವಾಯಿತು ಅಂತ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಆಯ್ಕೆಗಳು ಹತ್ತೊಂಬತ್ನೂರ ತೊಂಬತ್ತೈದು ಎರಡು ಸಾವಿರದ ಐದು ಹದಿನೆಂಟುನೂರ ಎಂಬತ್ತೈದು ಹತ್ತೊಂಬತ್ನೂರ ತೊಂಬತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನೈನ್ಟೀನ್ ನೈಂಟಿ ಫೈ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಭಾರತದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನೆನಪಿಟ್ಕೊಳ್ಳಿ ಇಯರ್ ಇಂಪಾರ್ಟೆಂಟ್ ಆಗುತ್ತೆ ನೈನ್ಟೀನ್ ನೈಂಟಿ ಫೈವ್ ಇವನ್ ಯಾವ ಎಲ್ಲಾದರೂ ಕೆ ಎ ಎಸ್ ಮೇನ್ಸಲ್ಲಿ ನೀವು ಮಿಡ್ ಡೇ ಮೀಲ್ ಸ್ಕೀಮ್ ಬರೆಯುವಾಗ ಕೂಡ ಆ ಒಂದು ಡಾಟಾಸ್ಗಳನ್ನು ಬರೀಬೇಕಾಗುತ್ತೆ ಇವನ್ ಎಸ್ ಎಗಳಲ್ಲಿ ಕೂಡ ಬರೀಬೇಕಾಗುತ್ತೆ ನೈನ್ಟೀನ್ ನೈಂಟಿ ಫೈಯಲ್ಲಿ ನೈನ್ಟೀನ್ ನೈಂಟಿ ಫೈಯಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ಒಂದು ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೀ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮುಂದ್ಗಡೆ ಒಂದು ಬೆಲ್ ಐಕಾನ್ ಇದೆ ಗಂಟೆ ಚಿತ್ರ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿಬಿಲ್ ಪಿ ಎಸ್ ಆಗಿ ಮತ್ತು ಪಿ ಸಿ ಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ ವಿತೌಟ್ ಮಿಸ್ ಟೆಸ್ಟ್ ಗಳನ್ನು ವಾಚ್ ಮಾಡಿ ಇವನ್ ಅಪ್ಕಮಿಂಗ್ ಪಿ ಡಬ್ಲ್ಯೂ ಡಿ ಎಕ್ಸಾಮ್ಗೂ ಕೂಡ ಈ ಟೆಸ್ಟ್ ಗಳನ್ನು ವಾಚ್ ಮಾಡಬಹುದು ಬಿಕಾಸ್ ಇದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಜಾಯಿಂಟ್ ಏಟ್ ಫಿಫ್ಟಿ ರುಪೀಸ್ಗೆ ಪಿ ಎಸ್ ಐ ಕೋರ್ಸ್ ಅನ್ನು ಫೋರ್ ಫಿಫ್ಟಿ ರುಪೀಸ್ಗೆ ಗೆ ಟ್ವೆಂಟಿ ಟ್ವೆಂಟಿ ಟು ಪಿ ಸಿ ಕೋರ್ಸ್ ಅನ್ನು ಲಾಂಚ್ ಮಾಡಿರ್ತೇವೆ ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಒಂದು ವಾಟ್ಸಾಪ್ ಗ್ರೂಪ್ ಇರುತ್ತೆ ಪಿಡಿಎಫ್ ನೋಟ್ಸ್ ಅವೈಲೇಬಲ್ ಇರುತ್ತೆ ಪರೀಕ್ಷೆಗಳ ಪಿಡಿಎಫ್ ಅವೈಲೇಬಲ್ ಇರುತ್ತೆ ಎಸ್ಎ ಅವೈಲೇಬಲ್ ಇರುತ್ತೆ ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏಟ್ ಫಿಫ್ಟಿ ಆರ್ ಫಿಫ್ಟಿ ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿಬಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಪಿ ಸಿ ಟ್ವೆಂಟಿ ಟ್ವೆಂಟಿ ಟೂ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿಂಟ್ ಉಲರ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಹಾಗೆ ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಜಾಯಿಂಟ್ ಲರ್ನ ಫಾಲೋ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು